ನಮಸ್ತೆ ಬನ್ನಿ ನಾವಿವತ್ತು ಪವಿತ್ರವಾದ ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವರ ಮನೆಗೆ ನಾವು ಶ್ರಮದಿಂದ ಕಟ್ಟಿದ ಆ ಸಾವರ್ಕರ್ ಸದನಕ್ಕೆ ಬಂದಿದ್ದೇವೆ. ನೀವು ನೋಡುತ್ತಿರುವ ಈ ಸ್ಥಳದಲ್ಲಿ ಒಂದು ಐತಿಹಾಸಿಕ ಘಟನೆ ನಡೆದಿದೆ. ಇದೇ ಸ್ಥಳದಲ್ಲಿ ಸುಭಾಷ್ ಚಂದ್ರ ಬೋಸ್ ಮತ್ತು ಸ್ವಾತಂತ್ರ್ಯ ವೀರ ವಿನಾಯಕ ದಾಮೋದರ ಸಾವರ್ಕರ್ ರಾಷ್ಟ್ರದ ಮತ್ತು ಕ್ರಾಂತಿಯ ಬಗ್ಗೆ ಚರ್ಚಿಸುತ್ತಿದ್ದರು. ರಾಷ್ ಬಿಹಾರಿ ಬೋಸ್ ಅವರು ಬ್ರಿಟಿಷ್ ಸರ್ಕಾರದ ವಿರುದ್ಧದ ಭಾರತೀಯ ಕ್ರಾಂತಿಕಾರಿ ನಾಯಕರಾಗಿದ್ದರು. ಅವರು ಗದರ್ ಬಂಡಾಯದ ಪ್ರಮುಖ ಸಂಘಟಕರಲ್ಲಿ ಒಬ್ಬರು ಮತ್ತು ಅವರು ವಿನಾಯಕ ದಾಮೋದರ ಸಾವರ್ಕರ್ ಅವರ ಸೈನಿಕೀಕರಣ ನೀತಿಯ ಆಧಾರದ ಮೇಲೆ ಮತ್ತು ಸುಭಾಷ್ ಚಂದ್ರ ಬೋಸ್ ಅವರ ನೇತೃತ್ವದಲ್ಲಿ ವಿಶ್ವದ ಎರಡನೇ ಮಹಾಯುದ್ಧದ ಸಮಯದಲ್ಲಿ ಮೊದಲ ರಾಷ್ಟ್ರೀಯ ಸೇನೆಯನ್ನು ಸ್ಥಾಪಿಸುವಲ್ಲಿ ಸಹಾಯ ಮಾಡಿದರು. ವಿನಾಯಕ ದಾಮೋದರ ಸಾವರ್ಕರ್ ಅವರು ಸುಭಾಷ್ ಚಂದ್ರ ಬೋಸ್ ಮತ್ತು ರಾಷ್ ಬಿಹಾರಿ ಬೋಸ್ ರವರ ನಡುವಿನ ಪ್ರಮುಖ ಸಂಪರ್ಕಕ್ಕೆ ಕೊಂಡಿಯಾಗಿದ್ದರು. ಸಿಂಗಾಪುರದ ಮೇಲೆ ಜಪಾನಿ ಆಕ್ರಮಣದ ಸಮಯದಲ್ಲಿ ಬ್ರಿಟಿಷ್ ಭಾರತೀಯ ಸೇನೆಯ ಸೈನಿಕರು INA ಇಂಡಿಯನ್ ನ್ಯಾಷನಲ್ ಆರ್ಮಿಗೆ ಸೇರಿದರು. ಅವರು 1938 ಹಿಂದೂ ಮಹಾಸಭಾದ ಜಪಾನೀ ಶಾಖೆಯನ್ನು ಭಾರತದ ಹಿಂದೂ ಮಹಾಸಭಾದ ಅಧ್ಯಕ್ಷರಾದ ವಿನಾಯಕ ದಾಮೋದರ್ ಸಾವರ್ಕರ್ ಅವರ ಪ್ರೇರಣೆಯಿಂದ ಸ್ಥಾಪಿಸಿದರು. ರಾಷ್ ಬಿಹಾರಿ ಬೋಸ್ ಅವರ ನೇತೃತ್ವದಲ್ಲಿ 1942 ಭಾರತೀಯ ರಾಷ್ಟ್ರೀಯ ಸೇನೆಯನ್ನು ರಚಿಸಲಾಯಿತು. ಸುಭಾಷ್ ಚಂದ್ರ ಬೋಸ್ ಅವರ ನೇತೃತ್ವದಲ್ಲಿ ರಾಷ್ ಬಿಹಾರಿ ಬೋಸ್ ಅವರು INA ಸರ್ವೋಚ್ಚ ಸಲಹೆಗಾರರಾಗಿ ಉಳಿದಿದ್ದರು. ಆಗ ಭಾರತದಲ್ಲಿ ಬ್ರಿಟಿಷ್ ಸೈನ್ಯದ ವಿರುದ್ಧ INA ಹೋರಾಡಿದಾಗ ಸೈನಿಕರಲ್ಲಿ ಹೋರಾಟದ ಕಿಡಿ ಹುಟ್ಟಿತು. ಕ್ರಮೇಣ ಬ್ರಿಟಿಷರು ತಮ್ಮ ಸೈನ್ಯದ ಮೇಲೆ ನಿಯಂತ್ರಣವನ್ನು ಕಳೆದುಕೊಂಡರು. ಭಾರತ ಬ್ರಿಟಿಷರಿಂದ ಸ್ವಾತಂತ್ರ್ಯ ಪಡೆಯುವುದಕ್ಕೆ ಇದು ಒಂದು ಮುಖ್ಯ ಕಾರಣವಾಗಿತ್ತು. ಧನ್ಯವಾದ. ಅಹೋರಾತ್ರ.